ಹೊರಗಡೆ ಸಿಗೋ ಚಿಕನ್ ಪಿಜ್ಜಾನ ಇನ್ನೂ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಫುಡ್ ಮಾಕ್ಟೇಲ್ ಚಾನಲ್. ಮೊದಲು ಒಂದು ಬೌಲ್ಗೆ ಕಾಲು ಕಪ್ ಆಗೋವಷ್ಟು ಉಗುರು ಬೆಚ್ಚಗಿನ ನೀರು ಹಾಕ್ಕೊಳ್ಳಿ. ಅದಕ್ಕೆ ಅರ್ಧ ಟೀಸ್ಪೂನ್ ಆಗೋವಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಕಲಸಿ. ಆಮೇಲೆ ಇದೇ ಬೌಲ್ಗೆನೆ ಮುಕ್ಕಾಲು ಟೀಸ್ಪೂನ್ ಆಗೋವಷ್ಟು ಡ್ರೈ ಈಸ್ಟ್ನ ಹಾಕ್ಕೊಳ್ಳಿ. ಚೆನ್ನಾಗೊಂದು ಮಿಕ್ಸ್ ಕೊಡಿ. 10 ನಿಮಿಷ ಹಾಗೆ ಇಟ್ಬಿಡಿ. ನೋಡಿ ನಮ್ಮ ಈಸ್ಟ್ ಹೇಗೆ ಆ್ಯಕ್ಟಿವೇಟ್ ಆಗಿದೆ ಅಂತ. ನೀವು ಕಡಿಮೆ ಅಂತ ಅಂದರೂ 10 ನಿಮಿಷ ಇಡಬೇಕು. ನೆಕ್ಸ್ಟ್ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ 1 ಕಪ್ ಆಗೋವಷ್ಟು ಮೈದಾನ ಹಾಕ್ಕೊಳ್ಳಿ. 1/2 ಟೀಸ್ಪೂನ್ ಆಗುವಷ್ಟು ಅರಗ್ಯಾನು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಇಲ್ಲಿ ಅರಗ್ಯಾನು ಆಪ್ಷನಲ್, ಮನೇಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಆಮೇಲೆ ಆ್ಯಕ್ಟಿವೇಟ್ ಮಾಡಿ ಇಟ್ಕೊಂಡಿರುವಂತಹ ಈಸ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಹಿಟ್ಟು ತುಂಬ ಗಟ್ಟಿಯಾಗಲೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಆ ಹದಕ್ಕೆ ಕಲಸ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ತಗೊಂಡು ಹಚ್ಚಿ ಒಳ್ಳೆ ಬಟ್ಟೆಯಿಂದ ಕವರ್ ಮಾಡಿ 1 ಗಂಟೆ ಹಾಗೆ ಇರಬೇಕು. ಹಿಟ್ಟು 1 ಗಂಟೆ ನೆನೆಯುವಷ್ಟರಲ್ಲಿ ನಾವು ಪಿಜ್ಜಾ ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 5-6 ಒಣಮೆಣಸು, 10-12 ಬೆಳ್ಳುಳ್ಳಿ, 1 ಈರುಳ್ಳಿ, 2 ಟೊಮೆಟೊನ ಚೆನ್ನಾಗಿ 10 ನಿಮಿಷ ಬಿಸಿನೀರಲ್ಲಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದು ತಣ್ಣಗಾದ ಮೇಲೆ ಟೊಮೆಟೊ ಸಿಪ್ಪೆನ ನೀಟಾಗಿ ತೆಗಿರಿ. ಇದರಲ್ಲಿ 1 ಟೊಮೆಟೊನ ತಗೊಂಡು ಸ್ಪೂನ್ ಅಥವಾ ಫೋರ್ಕ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಆಗಬೇಕು. ಇದನ್ನು ಎಲ್ಲಿ ಯೂಸ್ ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ, ಸೈಡಲ್ಲಿ ಎತ್ತಿಟ್ಕೊಂಡಿರಿ. ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಸ್ಮೂತ್ ಪೇಸ್ಟ್ ಆಗಬೇಕು. ನೆಕ್ಸ್ಟ್ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಡಿ. ಅದಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊಳ್ಳಿ. 1 ಟೀಸ್ಪೂನ್ ಆಗುವಷ್ಟು ಖಾರ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಿ. ನೆಕ್ಸ್ಟ್ ಮಿಕ್ಸಿಲಿರೋ ಪೇಸ್ಟನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಅದಾದಮೇಲೆ 1/2 ಟೀಸ್ಪೂನಷ್ಟು ಅರಗ್ಯಾನ ಹಾಕ್ಕೊಳ್ಳಿ, ಇದು ಆಪ್ಷನಲ್. ಆವಾಗಲೇ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ನಾವು ಟೊಮೆಟೊನ, ಅದನ್ನು ಇವಾಗ ಹಾಕ್ಕೊಳ್ಳಿ. 1/4 ಟೀಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೀಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಕೊನೆಗೆ 1 ಟೇಬಲ್ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಯಾವುದನ್ನು ಬೇಕಾದರೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ನಮ್ಮ ಪಿಜ್ಜಾ ಸಾಸ್ ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಬೌಲಲ್ಲಿ 200 ಗ್ರಾಮ್ ಆಗುವಷ್ಟು ಚಿಕನ್ನ ತಗೊಳ್ಳಿ, ಅಂತಂದರೆ 1/4 ಕಪ್ ಆಗುವಷ್ಟು ಚಿಕನ್. ಅದಕ್ಕೆ 1/4 ಟೀಸ್ಪೂನಷ್ಟು ಉಪ್ಪು, 1/4 ಟೀಸ್ಪೂನಷ್ಟು ಜೀರಿಗೆ ಪೌಡರ್, 1/4 ಟೀಸ್ಪೂನ್ ಅರಿಶಿಣ, 1/4 ಟೀಸ್ಪೂನ್ ಧನಿಯಾ ಪೌಡರ್, 1/4 ಟೀಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1/4 ಟೀಸ್ಪೂನ್ ಚಿಲ್ಲಿ ಪೌಡರ್, 1/4 ಟೀಸ್ಪೂನ್ ಗರಂ ಮಸಾಲ ಪೌಡರ್, 1/4 ಟೀಸ್ಪೂನ್ ಲಿಂಬೆ ರಸ,
ಅರ್ಧ ಟೇಬಲ್ ಸ್ಪೂನಷ್ಟು ಮೊಸರು, 1 teaspoon ಸೋಯಾ ಸಾಸ್, 1 teaspoon ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಿಮೆ ಅಂತಂದರೂ 1 ಗಂಟೆ ಮ್ಯಾರಿನೇಟ್ ಮಾಡಬೇಕು. ನೆಕ್ಸ್ಟ್ ಒಂದು ಕಾವಲಿ ತಗೊಳ್ಳಿ, ಅದಕ್ಕೆ 1 teaspoon ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂತಹ ಚಿಕನ್ನ ಹಾಕ್ಕೊಳ್ಳಿ. ಕಾಲು ಗಂಟೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಇಷ್ಟಾದರೆ ಸಾಕು. ನೋಡಿ ನಮ್ಮ ಹಿಟ್ಟು 1 ಗಂಟೆ ಆದಮೇಲೆ ಡಬಲ್ ಸೈಜ್ ಆಗಿದೆ. ಇದನ್ನು ಇನ್ನೊಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಹಿಟ್ಟನ್ನು ಚೆನ್ನಾಗಿ ಲಟ್ಸ್ಕೊಳ್ಳಿ. ತುಂಬ ದಪ್ಪಕ್ಕೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಲಟ್ಸ್ಕೊಳ್ಳಿ. ನೋಡಿ ಹೀಗಾದರೆ ಸಾಕು. ನೆಕ್ಸ್ಟ್ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿಯಾಗಿ ಮಾಡಿ ಎಣ್ಣೆ ಹಚ್ಚಿರೋ ಕಾವಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದ್ರ ಮೇಲ್ಗಡೆ 3-4 ಟೇಬಲ್ ಸ್ಪೂನ್ ಆಗೋವಷ್ಟು ಪಿಜ್ಜಾ ಸಾಸ್ನ ಹಾಕ್ಕೊಳ್ಳಿ. ಮೊಜ್ರೆಲ್ಲಾ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆವಾಗಲೇ ರೆಡಿ ಮಾಡ್ಕೊಂಡಿರೋ ಚಿಕನ್ ಪೀಸಸ್ನ ಇದ್ರ ಮೇಲ್ಗಡೆ ಇಡಿ. ಕ್ಯಾಪ್ಸಿಕಮ್ನ ಇಡಿ. ಟೊಮೆಟೊ ಇಡ್ತಾ ಇದ್ದೀನಿ. ನೀರುಳ್ಳಿನೂ ಇಡ್ತಾ ಇದ್ದೀನಿ. ಆಲ್ರೆಡಿ ಬೇಯಿಸ್ಕೊಂಡಿರೋ ಜೋಳನ ಇದ್ರ ಮೇಲ್ಗಡೆ ಇಟ್ಬಿಡಿ. ಮತ್ತೆ ಪುನಃ ಮೊಜ್ರೆಲ್ಲಾ ಚೀಸ್ನ ಮೇಲ್ಗಡೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ದಪ್ಪ ತಳ ಇರೋ ಕಾವಲಿನ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ನಾವು ಪ್ರಿಪೇರ್ ಮಾಡಿಟ್ಕೊಂಡಿರೋ ಕಾವಲಿನ ಇಟ್ಕೊಂಡು ಮುಚ್ಚಿಟ್ಬಿಡಿ. 40-45 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ ನಮ್ಮ ಪಿಜ್ಜಾ ಹೇಗೆ ರೆಡಿಯಾಗಿದೆ ಅಂತ. ನೀವೇ ನೋಡ್ತಿರ್ಬೋದು ಪಿಜ್ಜೆಲ್ಲ ಹೇಗೆ ಮೆಲ್ಟ್ ಆಗಿದೆ ಅಂತ. ಈ ಪಿಜ್ಜಾ ಹೊರಗಡೆ ಸಿಗೋ ಪಿಜ್ಜಾಗಿಂತನೂ ತುಂಬ ಟೇಸ್ಟಿ ಆಗಿರುತ್ತೆ. ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.